ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮೈಸೂರಲ್ಲಿ ದಸರಾ ಸ್ಪೆಷಲ್ ಲೈಟಿಂಗ್ಸ್ ತೋರಿಸೋಣ ಅಂತಿದ್ದೀನಿ. ನೋಡಿ, ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ಪ್ಯಾಲೇಸ್ ಎಂಟ್ರಿ. ಪ್ಯಾಲೇಸ್ಗೆ ನಾಲ್ಕು ಕಡೆ ಎಂಟ್ರಿದು ಆರ್ಚ್ ಇದೆ, ಬಟ್ ಒಂದೇ ಕಡೆಯಿಂದ ನಮಗೆಲ್ಲ ಎಂಟ್ರಿ ಕೊಡೋದು, ಈ ಕಡೆಯಿಂದನೇ ಎಂಟ್ರಿ ಇರೋದು. ಸೊ ದಸರಾ ಟೈಮಲ್ಲಿ ಪ್ಯಾಲೇಸ್ ನೋಡೋಕ್ಕೆ ತುಂಬ ಜನ ಇರ್ತಾರೆ. ನಾರ್ಮಲಿ ಡೇಸಲ್ಲೇ ತುಂಬ ಜನ ಇರ್ತಾರೆ, ದಸರಾ ಟೈಮಲ್ಲಿ ಕೇಳೋದೇ ಬೇಡ, ತುಂಬ ರಶ್ಶು, ತುಂಬ ಕ್ರೌಡ್ ಇತ್ತು. ಸೊ ಪ್ಯಾಲೇಸ್ ಲೈಟ್ಸ್ ಆನ್ ಮಾಡೋಕ್ಕೆ ಮುಂಚೆನೇ ನಾವು ಅಲ್ಲಿ ಹೋಗಿದ್ವಿ, ಬಿಕಾಸ್ ಪ್ಯಾಲೇಸ್ ಲೈಟ್ ಆಫ್ಟರ್ 6:30 ಆನ್ ಮಾಡ್ತಾರೆ. ಅದಕ್ಕೆ ಮುಂಚೆ ಏನಕ್ಕೆ ಹೋದ್ವಿ ಅಂದರೆ, ಪ್ಯಾಲೇಸ್ ಮುಂದೇನು ಫ್ಲವರ್ ಶೋ ಇದೆ. ಮೈಸೂರು ದಸರಾ ಸ್ಪೆಷಲ್ದೇ ನಿಮಗೆ ಫ್ಲವರ್ ಶೋ ಬೇರೆ ಇದೆ. ಇದು ಬಂದು ಪ್ಯಾಲೇಸ್ ಮುಂದೆ ಏನು ಗಾರ್ಡನ್ ಇದೆ ಅದರಲ್ಲೂ ಫ್ಲವರ್ ಶೋ ಇದೆ. ಸೊ ಇದು ಸ್ವಲ್ಪ ಚಿಕ್ಕದಾಗಿದೆ. ನಿಮಗೆ ದಸರಾ ಸ್ಪೆಷಲ್ ಫ್ಲವರ್ ಶೋನಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ. ಸೊ ಇದನ್ನು ನೋಡಿಕೊಂಡು ಪ್ಯಾಲೇಸ್ ಲೈಟ್ಸ್ ನೋಡೋಣ ಅಂತ ಬೇಗನೆ ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ತುಂಬ ಚೆನ್ನಾಗಿ ಫ್ಲವರ್ಸ್ದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಲೈಕ್ ಯಾವ ಥರ ಇದೆ ಅಂದರೆ, ಎಲಿಫೆಂಟು ಮತ್ತು ಅಂಬಾರಿ ಈ ಥರ ರಾಜರು ಯೂಸ್ ಮಾಡ್ತಿದ್ದಿದ್ದು. ಅಲ್ಲೂ ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿದರು. ನೀವು ನೋಡ್ತಿರ್ಬೋದು ಇವಾಗ ಲೈಟ್ಸ್ ಆನ್ ಆಗಿದೆ ಪ್ಯಾಲೇಸ್ದು. ಅದು ಪ್ಯಾಲೇಸ್ ಲೈಟ್ಸ್ ಹೆಂಗಿರುತ್ತೆ ಅಂದರೆ, ನಮಗೆ ಎಷ್ಟು ನೋಡ್ತಿದ್ರು ನೋಡ್ತಾನೆ ಇರಬೇಕಂತ ಫೀಲ್ ಆಗುತ್ತೆ. ಅದು ಒಂಥರ ಸ್ಪೆಷಾಲಿಟಿ. ಆ್ಯಕ್ಚುಲಿ ಏನಂದರೆ, ಎವ್ರಿ ಡೇ ಲೈಟ್ಸ್ ಆನ್ ಇರುತ್ತೆ, ಅದು ಪರ್ಟಿಕ್ಯುಲರ್ 10-15 ಮಿನಿಟ್ಸ್ ಅಷ್ಟೇ ಆನ್ ಮಾಡ್ತಾರೆ. ದಸರಾ ಟೈಮಲ್ಲಿ ನಿಮಗೆ ಟಿಲ್ 10 ಓ ಕ್ಲಾಕ್ವರೆಗೂ ಆನ್ ಇರುತ್ತೆ. ಸೊ ಪ್ಯಾಲೇಸ್ ಸುತ್ತ ಏನು ಕಾಂಪೌಂಡ್ ಬಿಲ್ಡಿಂಗ್ ಏನಿದೆ ಪ್ಯಾಲೇಸ್ದು, ಅಲ್ಲಿಗೆಲ್ಲ ಫುಲ್ ಲೈಟಿಂಗ್ಸ್ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಎಲ್ಲ ಲೈಟ್ಸು ಒಂದೇ ಸಲ ಟಕ್ ಅಂತ ಆನ್ ಆಗುತ್ತೆ. ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿರೋ ಜನ ಎಲ್ಲ ಫುಲ್ ಹೆಂಗೆ ಕಿರ್ಚ್ತಿರ್ತಾರೆ ಅಂದರೆ, ಫುಲ್ ಕ್ರೌಡು. ಪ್ಯಾಲೇಸ್ ಒಳಗಡೆ ನಿಂತ್ಕೊಂಡು ನೀವು ನೋಡ್ತಿದ್ರೆ ಸರ್ಕಲ್ ಫುಲ್ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲೊಂದು ಆರ್ಟಿಫಿಷಿಯಲಾಗಿ ಒಂದು ಟ್ರೀ ಮಾಡಿದ್ದಾರೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನೋಡಲೇಬೇಕು. ದಸರಾ ಟೈಮಲ್ಲಿ ಪ್ಯಾಲೇಸ್ ಜೊತೆಗೆ ಫುಲ್ ಮೈಸೂರು ನೋಡೋಕ್ಕೆ ಒಂದು ಖುಷಿ. ಏನಕ್ಕಂದರೆ ಎಲ್ಲ ರೋಡ್ಗೂ ನಿಮಗೆ ಲೈಟ್ಸ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಕೆಲವೊಂದು ಮೇನ್ ರೋಡ್ಗಳಲ್ಲಿ ಅಕ್ಕಪಕ್ಕ ಇರೋ ಮರಗಳಿಗೆಲ್ಲ ಲೈಟ್ಸ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಮೇನ್ ರೋಡ್ಸ್ಗಳೇನಿರುತ್ತೆ ಅದಕ್ಕೆ ಮಾತ್ರ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನೀವು ಸಯಾಜಿರಾವ್ ರೋಡ್ ನೋಡ್ಬೋದು, ಅರಸ್ ರೋಡು, ಚಾಮುಂಡಿ ಬೆಟ್ಟದ ರೋಡು, ಅದೆಲ್ಲ ಇನ್ನೂ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಾನು ನಿಮಗೆ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದೆ, ಬಟ್ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು, ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿದರು. ಸೊ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. Thank you.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.